ದಸರಾ ಹಬ್ಬದ ಮೂರನೇ ದಿನ ಆದ ಇಂದು ಆ ತಾಯಿ ಜಗನ್ಮಾತೆ ಸಾಕ್ಷಾತ್ ಚಾಮುಂಡೇಶ್ವರಿಯ ಮೂರನೇ ದಿನದ ಹಬ್ಬವನ್ನು ನಾವು ಸಂಭ್ರಮದಿಂದ ಆಚರಿಸ್ತಿದ್ದೀವಿ ಅಂದರೆ ಇವತ್ತು ತಾಯಿಯ ಮೂರನೇ ಆದ ಚಂದ್ರಘಟ ಚಂದ್ರಘಟ ಆ ತಾಯಿಯ ವೈಭೋಗ ಮತ್ತು ಆ ತಾಯಿಯ ಸಿರಿ ಏನು ಅಂದರೆ ಆ ತಾಯಿ ಶೌರ್ಯ ಮತ್ತು ಶೃಂಗಾರ ತಾಯಿ ಸೊ ಈ ಶೃಂಗಾರ ತಾಯಿನ ಇವತ್ತು ವೈಭವದಿಂದ ಆಚರಿಸ್ತಾ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಟ್ ಬ್ಲಾಗ್ಸ್ ನಾನು ಹಿಮಾ ಆ ಚಂದ್ರಘಟ್ಟ ತಾಯಿಗೆ ವಿಶೇಷವಾದ ಒಂದು ಭೋಗ ಅಂದರೆ ಒಂದು ಪ್ರಸಾದವನ್ನು ಇವತ್ತಿನ ವೀಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ ತುಂಬ ಸಿಂಪಲ್ಲು ಎಲ್ಲ ಮನೇಲಿರೋ ಐಟಮೇ ನಾನು ಮಾಡ್ತಿರೋದು ಇದಕ್ಕೆ ನಾನು ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದನ್ನು ಕ್ಯಾರಮಲೈಟ್ ಮಾಡ್ಕೊಳ್ತಿದ್ದೀನಿ ಅಂದರೆ ಒಂದು ತೊಟ್ಟು ನೀರು ಎಣ್ಣೆ ಬೆಣ್ಣೆ ತುಪ್ಪ ಏನು ಎರಡೇ ಸಕ್ಕರೆನ ಕರಗಿಸ್ಕೊಳ್ತಿದ್ದೀನಿ ತುಂಬಾ ವಿಶೇಷವಾದ ಪ್ರಸಾದ ಇದು ಇದರ ಜಾಗದಲ್ಲಿ ನೀವು ಬೆಲ್ಲ ಸಹ ಹಾಕೊಂಡು ಮಾಡ್ಬೋದು ನಾನು ಇವತ್ತು ಸಕ್ಕರೆಯಿಂದ ತೋ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ನಿಮಗೆ ನಿನ್ನೆ ಒಂದು ರೆಸಿಪಿ ಬೆಲ್ಲ ಮಾಡಿದೆ ಸೊ ಇವತ್ತು ಸಕ್ಕರೆಯಿಂದ ತೋರಿಸೋಣ ಒಂದು ಐದು ನಿಮಿಷ ಇದನ್ನ ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಯಾಕಂದ್ರೆ ನಾವು ನೀರು ಹಾಕಿಲ್ಲ ಇದಕ್ಕೆ ತಳ ಅಂತ ಚಾನ್ಸಸ್ ಆಗ್ತಿರುತ್ತೆ ನಮಗೆ ಇದನ್ನ ಸಿರಪ್ ಫಾರ್ಮಲ್ಲಿ ಬೇಕು ಅಂದ್ರೆ ಲಿಕ್ವಿಡ್ ಲಿಕ್ವಿಡ್ ಫಾರ್ಮಲ್ ಬೇಕು ಇದು ಒಂದು ಡಾರ್ಕ್ ಬ್ರೌನ್ ಆಗುತ್ತೆ ಒಂದು ಐದು ನಿಮಿಷ ನೀವು ಇದನ್ನು ಚೆನ್ನಾಗಿ ಇರಿ ಸೊ ಜನ ಜಾಸ್ತಿ ಇದೆ ಜಾಸ್ತಿ ಉಂಡೆ ಮಾಡ್ಕೊಳ್ಬೋದು ಇವತ್ತು ನಾನು ಮಾಡ್ತಿರೋ ವಿಶೇಷವಾದ ಲಡ್ಡು ಅಥವಾ ಬಾಸ್ಕೆಟ್ ಅಂತ ಇಟ್ಟಿದ್ದೀನಿ ನಾನು ಕೋಕೋನಟ್ ಬಾಸ್ಕೆಟ್ ಅಂತ ಇಟ್ಟಿದ್ದೀನಿ ನೀವು ಅದನ್ನು ಲಡ್ಡು ಆಕಾರದಲ್ಲೂ ತಿನ್ಬೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಡಿಫ್ರೆನ್ಸು ನೀವು ಕೊಬ್ಬರಿ ಲಡ್ಡು ತಿನ್ನೋದಕ್ಕೂ ಅಂದರೆ ಬೆಲ್ಲ ಹಾಕಿ ಮಾಡಿರೋದಕ್ಕೂ ಸಕ್ಕರೆ ಕ್ಯಾರಮಲೈಸ್ ಹಾಕಿ ಮಾಡಿರೋದಕ್ಕೂ ಅಥವಾ ಸಕ್ಕರೆ ಹಾಕಿ ಮಾಡಿರೋದಕ್ಕೂ ಈ ಮೂರು ತುಂಬ ವಿಶೇಷವಾದ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದ್ರ ಟೇಸ್ಟಲ್ಲಿ ನೋಡಿ ಇದು ಚೆನ್ನಾಗಿ ಲಿಕ್ವಿಡ್ ಫಾರ್ಮ್ ಆಯಿತು ನಾನು ನಾನೆಲ್ಲೋ ನೀರು ಬೆಣ್ಣೆ ಎಣ್ಣೆ ತುಪ್ಪ ಏನೂ ಹಾಕಿಲ್ಲ ಈ ಹದಕ್ಕೆ ಬಂದಾಗ ಇವಾಗ ಒಂದು ಕಪ್ ಸಕ್ಕರೆಗೆ ನಾನಿಲ್ಲಿ ಒಂದು ಕಪ್ಪು ಒಂದು ಅಂದರೆ ಮುಕ್ಕಾಲಿಂದ ಒಂದು ಕಪ್ಪು ಕಾಯಿಸಿ ಹಾರಿಸಿರೋ ತಣ್ಣಕ್ಕಿರೋ ಹಾಲು ಯಾವುದೇ ಕಾರಣಕ್ಕೂ ಬಿಸಿ ಹಾಲು ಹಾಕಕ್ಕೆ ಹೋಗ್ಬಿಡಿ ಮತ್ತು ನೋಡಿ ಇದು ಗಟ್ಟಿ ಆಗುತ್ತೆ ಏನು ಯೋಚನೆ ಮಾಡಬಿಡಿ ಚೆನ್ನಾಗಿ ತಿರುಗಿಸ್ತಾ ಹೋಗಬೇಕು ಇದು ಎಷ್ಟು ಚೆನ್ನಾಗಿ ತಿರುಗಿಸ್ತೀವೋ ಅಷ್ಟು ಚೆನ್ನಾಗಿ ಇದು ಕರ್ಗ ಜೊತೆಗೆ ನಮ್ಮ ಹಾಲು ನೋಡಿ ಬಿಳಿ ಕಲರ್ ವೈಟ್ ಕಲರ್ ಹಾಲಿದೆ ಇದು ಕ್ಯಾರಮಲೈಸ್ ಆಗುತ್ತೆ ಅಂದರೆ ಬ್ರೌನ್ ಕಲರ್ ಬರುತ್ತೆ ಚಾಕ್ಲೇಟ್ ಕಲರ್ ಬರುತ್ತೆ ಈ ಹಾಲು ಅಲ್ಲಿವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರ್ಬೇಕು ಇದನ್ನು ಇದು ಎಷ್ಟು ಅಂಟ್ಕೊಂಡಿದೆಯಾ ಸ್ಪೂನ್ಗೆ ಅಷ್ಟೇ ಬಿಟ್ಟು ಬರುತ್ತೆ ನೋಡಿ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗ್ತಿದೆ ಸೊ ಇವತ್ತೇ ನಿಮ್ಮನೇಲಿ ಈ ಪ್ರಸಾದನ ಟ್ರೈ ಮಾಡಿ ಅಂತ ನಾನು ಬೆಳಗ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೊಸಬ್ರಿ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕರ್ಕೊಂಡು ಬಂದಿದೆ ನಮ್ಗೆ ಇನ್ಫ್ಯಾಕ್ಟ್ ಕಲರು ಚೇಂಜ್ ಆಗಿದೆ ಇರುತ್ತೆ ಈ ಥರ ಒಂದಕ್ಕೊಂದು ಚೆನ್ನಾಗಿ ಬೆರ್ಸ್ಕೊಳ್ಳೋಣ ಅದು ಇನ್ನೊಂದು ಎರಡು ಸೆಕೆಂಡಲ್ಲಿ ಅದು ಕರಗಿಬಿಡುತ್ತೆ ಆ ಸ್ಪೂನಲ್ಲಿ ಅಂಟ್ಕೊಂಡಿರೋ ನಮ್ಮ ಸಕ್ಕರೆನೂ ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿ ತುರಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಫ್ರೆಶ್ ತೆಂಗಿನಕಾಯಿ ಕಾಯಿದ್ರೆ ಅದನ್ನು ತುರಿದು ಹಾಕೊಳ್ಳಿ ತುಂಬ ಟೇಸ್ಟ್ ನಾನು ಹೇಳಿದಾನ ಕೊಬ್ಬರಿ ಲಡ್ಡು ಮಾಡೋದು ವಿಶೇಷವಾಗಿ ಮೂರು ರೀತಿ ಒಂದು ಬೆಲ್ಲ ಒಂದು ಸಕ್ಕರೆ ಒಂದು ಈ ಕ್ಯಾರಮಲೈಸ್ಡ್ ಶುಗರಲ್ಲಿ ಸೊ ತುಂಬ ಸಿಂಪಲ್ಲಾಗಿರೋ ಸ್ವೀಟು ಇದಕ್ಕೆಲ್ಲೂ ಒಂದು ತೊಟ್ಟು ಎಣ್ಣೆ ಬೆಣ್ಣೆ ತುಪ್ಪ ಸೋಕ್ಸಿಲ್ಲ ನಾನು ಒಂದು ಎರಡು ಮೂರು ಯಾಲಕ್ಕಿನ ಸ್ವಲ್ಪ ಬಿಡಿಸಿ ಹಾಕೊಳ್ಳೋಣ ಓಕೆನಾ ಅದು ಆಪ್ಷನಲ್ಲು ಬನ್ನಿ ಇದನ್ನ ನೋಡಿ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಬಾಸ್ಕೆಟ್ ಥರ ನಾನು ನೀವು ಬೇಕಾದ್ರೆ ಲಡ್ಡು ಥರನೂ ಸರ್ವ್ ಮಾಡ್ಬೋದು ಈ ಥರ ಬಾಸ್ಕೆಟ್ ಥರ ನೋಡೋಕ್ಕೆ ಚೆನ್ನಾಗಿರಲಿ ಮಧ್ಯ ಬೇಕಾದ್ರೆ ಸ್ವಲ್ಪ ಪಿಸ್ತಾನ ಉದುರಿಸ್ಕೊಳ್ಬೋದು ಅಲ್ವಾ ಸೊ ಇವತ್ತಿನ ರೆಸಿಪಿ ನಿಮ್ಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲಾರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಇವತ್ತು ಮೂರನೇ ದಿನ ಆದ ಆ ತಾಯಿ ಪೂಜೆ ಮಾಡ್ತಾ ಇದ್ದೀವಿ ಸೊ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗಿ ನಮಸ್ತೆ